ಅಮ್ಮ ಸಿನಿಮಾ ಹೇಗಿತ್ತಮ್ಮ? ಸಿನಿಮಾ ತುಂಬಾ ಚೆನ್ನಾಗಿದೆ. ಅಪ್ಪನ ಮಿಸ್ ಮಾಡ್ಕೊಂತ ಇದ್ವಿ, ಬಟ್ ಇದನ್ ನೋಡಿದ್ಮೇಲೆ ಅಪ್ಪು ಇಲ್ಲೇ ಇದ್ದಾನೆ ಅಂತ ಫೀಲ್ ಆಗ್ತಾ ಇದೆ. ಆ ಡಾನ್ಸು, ಆ ಸಾಂಗು, ಆ ಡೈಲಾಗ್ಸ್, ಆ ಸ್ಟಂಟ್, ಆ ಫೈಟಿಂಗ್ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಒಂದೊಂದು ಹೆಜ್ಜೆಯಲ್ಲೂ ಅಪ್ಪು ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ ಅಂತ ಫೀಲ್ ಆಗ್ತಾ ಇದೆ. ಓಕೆ, ಅಪ್ಪು ಅವ್ರಿಗೆ ಒಳ್ಳೆ ಅಂದ್ರೆ ಯುವರ್ಗೆ ಒಳ್ಳೆ ಓಪನಿಂಗ್ಸ್ ತಗೋತಮ್ಮ? ಖಂಡಿತ ಚೆನ್ನಾಗಿದೆ, ಖಂಡಿತ ತಗೊಂಡಿದೆ. ಶಿವಣ್ಣ ಇದಾರೆ, ರಾಜ್ಕುಮಾರ್ ಇದಾರೆ, ಅಪ್ಪು ಸರ್ ಎಲ್ಲರೂ ಇದಾರೆ. ಯುವದಲ್ಲಿ ತುಂಬಾ ಚೆನ್ನಾಗಿದೆ ಸರ್, ಫ್ಯಾಮಿಲಿ ಫುಲ್ ನೋಡುವಂತ ಫಿಲಮ್. ಒಂದ್ ಕಡೆ ಒಂದು ರಾಜ್ಕುಮಾರ್ ಫಿಲಮ್ ನಾವ್ ಹೇಗ್ ನೋಡ್ತಾ ಇದ್ವಿ, ಒಂದು ಕೆಟ್ಟ ಸೀನ್ ಇಲ್ಲದೆ ಅದೇ ತರ ಇದೆ ಸರ್. ಏನ್ ಸೆಂಟಿಮೆಂಟ್ ಇಲ್ಲ ಅಂತ ಕೇಳಿ, ಬಾಬು ತುಂಬಾ ಮನ ತುಂಬಿ ಬರುತ್ತೆ ಕೊನೆಯಲ್ಲಿ, ತುಂಬಾ ಎಮೋಷನ್ ಆಗ್ತೀವಿ. ಅಪ್ಪ ಮಗ ಅಂತೂ ಎಮೋಷನಲ್ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಪ್ರತಿಯೊಬ್ರು ಅಪ್ಪ ಮಗ ಬಂದು ಈ ಫಿಲಮ್ ನೋಡ್ಬೇಕು. ಅಪ್ಪ ಮಗ ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ಹೋಗೋದು, ಅಷ್ಟು ಚೆನ್ನಾಗಿದೆ ಸರ್. ಓಕೆ, ಅಂದ್ರೆ ಒಳ್ಳೆ ಓಪನಿಂಗ್ ತಗೊಂಡಿದ್ಯಾ ಅಂತ? ತುಂಬಾ ಚೆನ್ನಾಗಿದೆ ಸರ್, ನಾವು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಕುಮಾರ್ ಕೂಡ ಇನ್ನೊಂದು ಬಂತು, ರಾಜ್ಕುಮಾರ್ನ ಮತ್ತೆ ಮಿಸ್ ಮಾಡ್ಕೊಂಡಿಲ್ಲ ನಾವು. ಅಪ್ಪು ಸಾಹ ಮಿಸ್ ಮಾಡಿಲ್ಲ, ಶಿವಣ್ಣನ ಮಿಸ್ ಮಾಡಿಲ್ಲ. ಐ ಲವ್ ಯು ಯುವ, ಐ ಲವ್ ಯು ಅಪ್ಪ, ಐ ಲವ್ ಯು ಶಿವಣ್ಣ, ಐ ಲವ್ ಯು ರಾಜ್ಕುಮಾರ್. ಥ್ಯಾಂಕ್ ಯು ಸರ್. ಹೇಳಿ, ನಮಗೆ ನಮ್ಮ ಭಾಷೆ ನೋಡಿ ಖುಷಿನೇ ಆಗುತ್ತೆ ಸರ್. ನಮ್ಗೆ ಖುಷಿ ಆಗಲ್ಲ ಅಂದ್ರೆ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ಬೇರೆ ಲೆವೆಲ್ ಇದೆ ಸರ್. ಆಟಿಟ್ಯೂಡ್ ಇದೆ ನೋಡಿ, ಯಾರ ಮಾಸು ಮಾತ್ರ ಸಹಿತ ಮಾಡಿಲ್ಲ ಸರ್. ಅಂದ್ರೆ ಈಗ ಯುವ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ರೆ ಫುಲ್ಫಿಲ್ ಆಗಿದ್ಯಾ, ಜಾಸ್ತಿ ಆಗಿದ್ಯಾ, ಹೇಗಿದೆ? ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ವಿ ಅಂತ ಅಲ್ಲ ಸರ್. ಯಾಕಂದ್ರೆ ದೊಡ್ಡ ಮನೆಯವ್ರ ಮೂವಿ ನಾವು ಹೆಂಗೆ ಮಾಡಿದ್ರು ನಾವು ಮೆಚ್ಕೊಂಡೇ ಮೆಚ್ಕೋತೀವಿ. ಯಾಕಂದ್ರೆ ಅದು ಫ್ಯಾನಿಸಮ್ ಸರ್, ಅವ್ರು ಹೆಂಗೆ ಮಾಡಿದ್ರು ನಾವು ಮೆಚ್ಕೊಂಡೇ ಮೆಚ್ಕೋತೀವಿ. ಆದ್ರೆ ಈಗ ನಾವು ಮಾತಾಡೋದಲ್ಲ, ಬೇರೆಯವ್ರು ಬಂದು ಮಾತಾಡ್ತೀವಿ ಸರ್. ನಮ್ಗೆ ಇವ್ರು ನೋಡ್ರೆ ಒಂದೇ ಸರ್, ಪವರ್ ಕಟ್ ಆಗಲ್ಲ, ಪವರ್ ಇಸ್ ಅಮೇ ಅಲ್ಲ, ಅಷ್ಟೇ ಸರ್. ಓವರಾಲ್ ಸಿನಿಮಾ ಬಗ್ಗೆ ಏನೇನು ಎಷ್ಟು ರೇಟಿಂಗ್ ಕೊಡ್ತೀರಾ ಸಿನಿಮಾ ಸರ್? ನಾನು ಅಭಿಮಾನಿಯಾಗಿ 100 ಕೊಟ್ಬಿಡ್ತೀನಿ ಸರ್. ಆದ್ರೆ ನಾನ್ ಮಾತಾಡೋದಲ್ಲ ಸರ್, ಹೇಳ್ತಿಲ್ವಾ, ಬೇರೆ ಊರ್ಗೊಂಡು ಮಾತಾಡ್ಬೇಕು. ಕಣ್ಣಲ್ಲಿ ನೀರ್ ಹಾಕೊಂಡಿರೋ ನ್ಯೂಟ್ರಲ್ ಆಡಿಯನ್ ಹಿಡ್ಕೊ ಬರ್ತೀವಿ. ಥ್ಯಾಂಕ್ ಯು ಸರ್.